ಮಾತೆತ್ತಿದ್ರೆ ಕೋಮುವಾದಿಗಳು ಅಂತ ಕರೀತಾರೆ. ನೀವಲ್ವಾ ಕೋಮುವಾದಿಗಳು? ಗಲಭೆಕೋರರ ಮೇಲೆ ಜಮೀರ್ಗೆ ಯಾಕೆ ಇಷ್ಟೊಂದು ಪ್ರೀತಿ? ಕಲ್ಲು ಹೊಡೆದವರ ಪಾಲಿನ ಕಲ್ಪವೃಕ್ಷ ಜಮೀರ್ ಅವರು. ಹಿಂದೆ ಗಲಭೆಕೋರರಿಗೆ ನೆರವು ನೀಡಿ ಪ್ರೋತ್ಸಾಹವನ್ನ ಕೊಟ್ಟಿದ್ರು. ಅದರ ಮುಂದಿನ ಪರಿಣಾಮ ಇವತ್ತಾಗಿರೋದು. ಸಮಾಜ ವಿದ್ರೋಹಿಗಳ ಮೇಲೆ ಜಮೀರ್ಗೆ ಯಾಕೆ ಇಷ್ಟೊಂದು ಮಮತೆ ಉಕ್ಕಿ ಬರುತ್ತೆ? ಕಲ್ಲು ಹೊಡೆದವರಿಗೆ ಕಾಸು ಕೊಟ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ, ಇನ್ನೂ ಹೊಡೀರಿ ಅಂತ ಹೇಳಿ. ಕಂಡವ್ರ ಮನೆ ಹಾಳಾಗಬೇಕು, ಕಂಡವ್ರ ಆಸ್ತಿ ಹಾಳಾಗಬೇಕು. ಸರ್ಕಾರಕ್ಕೆ ಬೆನ್ನುಮೂಳೆ ಇಲ್ಲ, ತಾಕತ್ತಿಲ್ಲ. ಇಂಥವ್ರು ಪದೇ ಪದೇ ಈ ರೀತಿಯಾಗಿ ಪ್ರೋತ್ಸಾಹ ಕೊಡ್ತಾ ಇದ್ರು. ನೋಡಿಕೊಂಡು ಬರೀ ರಾಜಕೀಯವಾಗಿ ಮಾತನಾಡ್ತಾ ಇರ್ತೀರಾ. ನಮ್ಮ ಜೊತೆಗೆ ಶಾಸಕರಾಗಿರುವಂತ ರೇಣುಕಾಚಾರ್ಯ ಅವರಿದ್ದಾರೆ. ನಮಸ್ಕಾರ ಸರ್. ನಮಸ್ತೆ. ಮಾತೆತ್ತಿದ್ರೆ ನೀವು ಇಂಥವ್ರನ್ನ ಖಂಡಿಸ್ತೀವಿ, ಇದು ಸರಿಯಲ್ಲ ಅಂತ ಹೇಳ್ತೀರಾ. ಒಂದು ಒಂದು ಕ್ರಮ ತಗೊಳಕಾಗಲ್ವಾ ಓರ್ವ ಶಾಸಕರ ಮೇಲೆ? ಕಲ್ಲು ಹೊಡೆದವ್ರಿಗೆಲ್ಲ ಪ್ರೋತ್ಸಾಹ ಕೊಡ್ಕೊಂಡು ಓಡಾಡ್ತಾ ಇರ್ತಾರೆ. ಜಮೀರ್ ಅಹಮದ್ ಅಂತ ದೇಶದ್ರೋಹಿಗಳನ್ನ ಏನ್ ಹಿಂದೆ ಡಿಜಿ ಕೆಜಿ ಪಾದರಾಯಪುರದಲ್ಲಿ ಇವರು ಮಾಡಿದಂತ ಘಟನೆಗಳು, ಆಶಾ ಕಾರ್ಯಕರ್ತರ ಮೇಲೆ ನಡೆದಂತ ಘಟನೆಗಳನ್ನ ನಾವು ಖಂಡಿಸಿದೀವಿ. ಅಂತವ್ರನ್ನ ನಿರ್ದಾಕ್ಷಿಣ್ಯ ಬಂಧಿಸಿದೀವಿ. ಇದೇ ಸ್ವತಃ ಜಮೀರ್ ಒಬ್ಬ ರೌಡಿ ಶೀಟರ್ನ ಜೈಲಿಗೆ ಹೋದನ್ನ ಅದ್ದೂರಿಯಾಗಿ ಸ್ವಾಗತಿಸ್ತಾರೆ. ಇವತ್ತು ಹುಬ್ಬಳ್ಳಿಯಲ್ಲಿ ಗಲಭೆಕೋರರ ಮೇಲೆ ಅವರಿಗೆ ಫುಡ್ ಕಿಟ್ ಅದನ್ನ ಎಲ್ಲರಿಗೂ ಹಂಚಿಸ್ತಾ ಇದಾರಂದ್ರೆ ಇದು ದೇಶದ್ರೋಹದ ಕೆಲಸ ನಮ್ಮ ಸರ್ಕಾರ ಸಹಿಸಲ್ಲ ಸರ್. ಖಂಡಿತ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಗೃಹ ಸಚಿವರಿಗೆ ಒತ್ತಾಯ ಮಾಡ್ತೀನಿ. ಚಾಲೆಂಜ್ ಫಾರ್ ಯುವರ್ ಗವರ್ನಮೆಂಟ್ ಸರ್. ಮಾನ್ಯ ರೇಣುಕಾಚಾರ್ಯ ಅವರೇ, ನಿಮಗ್ ಚಾಲೆಂಜ್ ಹಾಕ್ತಾ ಇರೋದು. ಪಾದರಾಯನಪುರ, ಕೆಜೆಹಳ್ಳಿ, ಡಿಜೆಹಳ್ಳಿ, ಅದಾದ ನಂತರ ಮೊನ್ನೆ ಚಂದ್ರು ಕೊಲೆ ಆದಂತ ಸಂದರ್ಭದಲ್ಲಿ ಅದು ಕೊಲೆ ಮಾಡೋ ಉದ್ದೇಶ ಇಲ್ಲ ಅಂತ ಬಹಿರಂಗವಾಗಿ ಪ್ರೋತ್ಸಾಹ. ಹುಬ್ಬಳ್ಳಿಯಲ್ಲಿ ಈಗ ಕಲ್ಲು ಹೊಡೆದಂತವ್ರಿಗೆ ಪ್ರೋತ್ಸಾಹ. ನಿಮ್ಗೆ ಏನು ಮಾಡಕ್ಕಾಗಲ್ಲ, ನಾನು ಪ್ರೋತ್ಸಾಹ ಕೊಡ್ತಾ ಹೋಗ್ತೀನಿ ಅನ್ನುವಂತ ಮೆಸೇಜ್ ಅನ್ನ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರ ಬಗ್ಬಡಿದೀವಿ. ಬೆಕ್ಕು ಕಣ್ಣು ಮುಚ್ಚಿ ಹಾಲು ಕುಡಿಬಹುದು, ಯಾರೋ ನೋಡಲ್ಲ ಅಂತ ಹೇಳಿ ಬರೀ ಮಾತಲ್ಲೇ ಇರುತ್ತೆ. ಮಾನ್ಯ ರೇಣುಕಾಚಾರ್ಯ ಅವರೇ, ನಿಮ್ ಸರ್ಕಾರದ ಬರೀ ಮಾತಲ್ಲೇ, ಕೃತಿಯಲ್ಲಿ ತೋರ್ಸಕ್ಕೆ ಆಗಿಲ್ಲ ಸರ್. ಮಾತಲ್ಲ, ಕೃತಿಯಲ್ಲಿ ಮಾಡಿ ತೋರಿಸ್ತೀವಿ. ನಮ್ಮ ಗೃಹ ಸಚಿವರು ಅಂತರ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕು. ಈ ರೀತಿ ಸಾಫ್ಟ್ ಇದ್ರೆ ಸಾಲದು, ನಿರ್ದಾಕ್ಷಿಣ್ಯ ಕ್ರಮ ಜರುಗಿಸಬೇಕಂತ ಹೇಳಿ ಒತ್ತಾಯ ಮಾಡ್ತೀನಿ. ಇವತ್ತು ಜನ ನೋಡ್ತಾ ಇದಾರೆ ಏನ್ ಹುಬ್ಬಳ್ಳಿಯಲ್ಲಿ ನಡೆಯುವಂತ ಘಟನೆಗಳು. ಒಬ್ಬ ವಿದ್ಯಾರ್ಥಿ ಸ್ಟೇಟಸ್ ಹಾಕಿದ ತಕ್ಷಣ ಅರ್ಧ ಗಂಟೆ ಒಳಗಾಗಿ 3 ಲೋಡ್ನಲ್ಲಿ ಮಾರ್ಕಾಸ್ತಿಗಳು. ನಾನು ಈ ಹಿಂದೆ ಹೇಳಿದ್ದೆ, ಮಸೀದಿಗಳಲ್ಲಿ ಮದ್ದುಗುಂಡು ಸ್ಟ್ರೈಕ್ ಮಾಡ್ತಾರೆ ಅಂತ ಹೇಳಿದ್ದೆ. ಇದು ಸತ್ಯ ಆಗಿದೆ ಸರ್. ಇಷ್ಟರ ನಮ್ಮ ಸರ್ಕಾರ ಕ್ಷಮಿಸಬಾರದು. ಅಧಿಕಾರ ಯಾರಿದ್ದಾರೆ? ಅಧಿಕಾರದಲ್ಲಿ ಯಾರಿದ್ದಾರೆ ಮಾನ್ಯ ರೇಣುಕಾಚಾರ್ಯ ಅವರು? ಸರ್ ನಾನೇ ಪಕ್ಷದಲ್ಲಿದ್ದೀರಾ? ಸರ್ ನಾನೇ ಇರೋದು. ನಮ್ಮ ಸರ್ಕಾರ ಇದೆ. ಅಧಿಕಾರದಲ್ಲಿ ಇಲ್ವಾ ಸರ್? ನಮ್ಮ ಸರ್ಕಾರ ಇದೆ. ನಾನು ನಮ್ಮ ಗೃಹ ಸಚಿವ. ಕೇಂದ್ರದಲ್ಲೂ ನೀವೇ ಇದ್ದೀರಾ, ರಾಜ್ಯದಲ್ಲೂ ನೀವೇ ಇದ್ದೀರಾ. ಯಾಕಿಷ್ಟೆಲ್ಲ ಗೊತ್ತಿದ್ದು ಸುಮ್ಮನೆ ಇದ್ದೀರಾ? ನಾನು ಅದನ್ನೇ ಹೇಳ್ತಿರೋದು. ನಮ್ಮ ಗೃಹ ಸಚಿವರು ಇಷ್ಟು ಸಾಫ್ಟ್ ಇದ್ರೆ ಸಾಲದು, ನಿರ್ದೇಶನ ಕ್ರಮ ಜರುಗಿಸಬೇಕಂತ ಹೇಳಿ ಮಾನ್ಯ ಗೃಹ ಸಚಿವರು ಒತ್ತಾಯ ಮಾಡ್ತೀನಿ. ನಿಮ್ಮ ನಿಮ್ಮ ಸರ್ಕಾರಕ್ಕೆ ಮಾನ್ಯ ರೇಣುಕಾಚಾರ್ಯ ಅವರೇ, ಮಾನ್ಯ ಶಾಸಕರೇ, ನಿಮ್ಮ ಸರ್ಕಾರಕ್ಕೆ ಬೆನ್ನುಮೂಳೆ ಇಲ್ಲ, ನಿಮ್ಮ ಸರ್ಕಾರಕ್ಕೆ ಗಟ್ಟಿತನ ಇಲ್ಲ, ನಿಮ್ಮ ಸರ್ಕಾರಕ್ಕೆ ಧೈರ್ಯ ಇಲ್ಲ. ನಿಮಗೆ ಸರ್ಕಾರಕ್ಕೆ ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳುವಂತಹ ತಾಕತ್ ಅನ್ನೋದೇ ಇಲ್ಲ ಸರ್ ನಿಮ್ಮ ಸರ್ಕಾರಕ್ಕೆ. ತಾಕತ್ತನ್ನ ಮೊನ್ನೆ ಹುಬ್ಬಳ್ಳಿಯಲ್ಲಿ ಯಾರು ಮೊನ್ನೆ ಆ ಘಟನೆ ಹಿಂದಿರ್ತಕ್ಕಂಥ ವ್ಯಕ್ತಿಯನ್ನ ಬಂದು ಮುಲಾಜಿಲ್ಲ ಬಂಧಿಸಿದೀವಿ. ಅಯ್ಯೋ, ಬಂಧಿಸೋದೇನ್ ಬಿಡಿ ಸರ್, ಬಂಧಿಸೋದು ಪೊಲೀಸರು ಕರ್ತವ್ಯ ಮಾಡ್ತಾರೆ. ಅದೇ ನಿಮ್ ಸರ್ಕಾರ ಮಾಡ್ಬೇಕೆ? ನಿಮ್ ಸರ್ಕಾರ ಮುಂದೇನ್ ಮಾಡ್ತು ಅಂತ ಹೇಳಿ. ಪಾದರಾಯನಪುರ ಆದ್ಮೇಲೆ ಏನ್ ಮಾಡಿದ್ರಿ? ಯಾರ ಆಸ್ತಿ ಮುಟ್ಗೋಲ್ ಹಾಕೊಂಡ್ರಿ? ಕೆಜೆಹಳ್ಳಿ, ಡಿಜೆಹಳ್ಳಿ ಆದ ನಂತರ ಯಾರ ಆಸ್ತಿ ಮುಟ್ಗೋಲ್ ಹಾಕೊಂಡ್ರಿ ಹೇಳಿ ಸರ್. ನಮ್ಮ ಗೃಹ ಸಚಿವರು ಇಷ್ಟು ಮೆತ್ತೆ ಸಾಲದು. ಅದಕ್ಕೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಜರುಗಿಸಬೇಕು. ಏನು ಉತ್ತರ ಪ್ರದೇಶದಲ್ಲಿ ಯಾವ ರೀತಿ ಯೋಗಿ ಆದಿತ್ಯನಾಥ್ ಯಾರು ಗಲಭೆಕೋರವ್ರೆ ಅವ್ರ ಆಸ್ತಿ ಮುಟ್ಗೋಲ್ ಹಾಕಬೇಕು, ಬುಲ್ಡೋಜರ್ ಅಂತ ಹೇಳಿದ್ವಿ. ಆ ರೀತಿ ಕ್ರಮ ಜರುಗಿಸಿದ್ರೆ ಮಾತ್ರ ಇವರೆಲ್ಲ ಸಿದ್ದರಾಮಯ್ಯ. ನಿಮ್ ಸರ್ಕಾರಕ್ಕೆ, ನಿಮ್ ಸರ್ಕಾರ ಕೈಯಲ್ಲಿ ಏನು ಆಗಲ್ಲ. ಸುಮ್ಮನೆ ಮಾತಿನ ಶೂರರು ಅಷ್ಟೇ, ನೀವು ಮಾತಿನ ಮಲ್ಲರು ಅಷ್ಟೇ. ಕಾರ್ಯರೂಪದಲ್ಲಿ ಏನು ಆಗಲ್ಲ. ಮಾತಿನ ಮಲ್ಲರಲ್ಲ, ಕೃತಿಯಲ್ಲಿ ಮಾಡಿ ತೋರಿಸ್ತೀವಿ. ಗೃಹ ಸಚಿವರು ಒತ್ತಾಯ ಮಾಡ್ತೀವಿ. ಯಾವಾಗ ಸರ್? ಯಾವಾಗ ಒತ್ತಾಯ ಮಾಡ್ತೀನಿ? ನಾನು ಮಾಧ್ಯಮ ಸೇರಿ ಈಗ ನಿಮ್ಮ ಮೂಲಕ ಒತ್ತಾಯ ಮಾಡ್ತೀನಿ. ಈ ರೀತಿ ಸಾಫ್ಟ್ ಇದ್ರೆ ಸಾಲದು. ಗೃಹ ಸಚಿವರು ಸಿಗಲ್ವಾ ಸರ್? ಬರೀ ಸರ್ ಗೃಹ ಸಚಿವರು ನಿಮ್ಗೆ ಸಿಗಲ್ವಾ? ಸಿಗ್ತಾರೆ ಸರ್, ಸಿಗ್ತಾರೆ. ಗೃಹ ಸಚಿವರು ವಾಪಸ್ ಕರೆ ಅಲ್ಲ, ನಿಮ್ಮ ಎಲ್ಲಾ ಶಾಸಕರು ಸಿಕ್ಕೊಂಡು ಒತ್ತಾಯ ಮಾಡಿದ್ರೆ ಆ ನಿರ್ಧಾರ ತೆಗೆದುಕೊಳ್ಳೋಕೆ ಸರ್ಕಾರಕ್ಕಾಗಲ್ವಾ ಸರ್? ತಗೊಳ್ಳೇಬೇಕಂತ ಹೇಳ್ತಿಲ್ಲ ನಾನು, ತಗೊಳ್ಳೇಬೇಕು. ಬಿಜೆಪಿಯಲ್ಲಿರುವಂತ ಶಾಸಕರಿಗೆ ಈ ಗಟ್ಟಿ ನಿರ್ಧಾರ ತೆಗೆದುಕೊಳ್ಳೋಕೆ ಆಗೋದಿಲ್ವಾ ಸರ್? ಎಲ್ಲಾ ಶಾಸಕರು ಒಟ್ಟಾರೆಯಾಗಿ ಬಂದು ಇಂತಹ ನಿರ್ಧಾರವನ್ನ ತೆಗೆದುಕೊಳ್ಳಿ ಅಂತ ಹೇಳಕ್ ಆಗಲ್ವಾ? ಗಟ್ಟಿ ನಿರ್ಧಾರವನ್ನ ನಮ್ಮ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿಗ್ತಾರೆ ಜಗಳೂರಿನಲ್ಲಿ. ನಾನು ಸ್ವಲ್ಪ ಒತ್ತಾಯ ಮಾಡ್ತೀನಿ ಮತ್ತು ಗೃಹ ಸಚಿವರಿಗೆ ನಾನು ಕರೆ ಮಾಡಿ ಹೇಳ್ತೀನಿ. ಇದು ಸಹಿತ ಕಾಲ ಅಂತ ನಾನು ಹೇಳ್ತಾ ಇದೀನಿ. ಖಂಡಿತ ಸರ್ ನಮ್ಮ ಸರ್ಕಾರ ಖಂಡಿಸ್ತೀವಿ, ಕ್ರಮ ತಗೊಂತೀವಿ. ರೇಣುಕಾಚಾರ್ಯ ಅವರೇ, ಕಾಶ್ಮೀರದಲ್ಲಿ ದುಡ್ಡು ಕೊಟ್ಟು ಏನೋ ಮಾಡಿನೋ ನನ್ನ ಸೈನಿಕರ ಮೇಲೆ ಹೊಡಿತಾ ಇದ್ರು, ನನ್ನನ್ನು ಕಾಯುವಂತ ನನ್ನ ಸೈನಿಕರ ಮೇಲೆ ಕಲ್ಲನ್ನು ಹೊಡಿತಾ ಇದ್ರು. ಇವತ್ತು ನನ್ನನ್ನು ರಕ್ಷಣೆ ಮಾಡುವಂತ ಪೊಲೀಸರ ಮೇಲೆ ಕಲ್ಲು ಹೊಡಿತಾರೆ, ಅವರ ತಲೆಯನ್ನ ಹೊಡಿತಾರೆ, ರಕ್ತ ಬರೋ ರೀತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗ್ತಾರೆ. ಅಂತವರಿಗೆ ಬಹಿರಂಗವಾಗಿ ದುಡ್ಡು ಕೊಟ್ಟು ಊಟವನ್ನ ಕೊಟ್ಟು ಪ್ರೋತ್ಸಾಹವನ್ನ ಮಾಡ್ತಾರೆ ಈ ಸಮಾಜದಲ್ಲಿ. ಅಂತಂದ್ರೆ ಸರ್ಕಾರ ನೋಡ್ಕೊಂಡು ಕೂತ್ಕೊಳ್ಳುತ್ತೆ ಅಂತಂದ್ರೆ ಆ ಸರ್ಕಾರವನ್ನ ಹೇಡಿ ಸರ್ಕಾರ ಅಂತ ಕರಿಬೇಕಾ ಇನ್ನೇನಂತ ಕರಿಬೇಕು ಸರ್? ನಮ್ಮ ಸರ್ಕಾರ ಹೇಡಿ ಸರ್ಕಾರ ಅಲ್ಲ, ನಿರ್ದೇಶನ ಕ್ರಮ ಜರುಗಿಸುವಂತ ನಿಮ್ಮ ಸರ್ಕಾರ ಹೇಡಿ ಸರ್ಕಾರನೇ ಸರ್. ಇಲ್ಲಿಯವರೆಗೂ ನೋಡ್ಕೊಂಡು ಕೂತ್ಕೊಳ್ಳುತ್ತೆ, ಬರೀ ಮಾತಿನಲ್ಲಿ ಮಾತ್ರ ಹೇಳ್ತೀರಾ ನೀವು ಸರ್. ಹುಬ್ಬಳ್ಳಿಯಲ್ಲಿ 100ಕ್ಕೂ ಹೆಚ್ಚು ಜನರು ಬಂಧಿಸಿ ತೋರಿಸಿದೀವಿ. ಬನ್ಸೋದ್ ನಿಮ್ಮ ಕರ್ತವ್ಯ ಅಲ್ಲ, ಪೊಲೀಸರ ಕರ್ತವ್ಯ ಮಾಡ್ತಾರೆ ಅವರು. ಅದಾದ್ಮೇಲೆ ನೀವೇನ್ ಮಾಡಿದಿರಾ ಹೇಳಿ ಸರ್? ನಿಮ್ಮ ಸರ್ಕಾರದ ನಿಲುವೇನ್ ಹೇಳಿ ಸರ್? ಸರ್ ಒಂದ್ ನಿಮಿಷ, ರಕ್ಷಣಾ ಇಲಾಖೆಯವರಿಗೆ ನಮ್ಮ ಗೃಹ ಸಚಿವರು ಮುಖ್ಯಮಂತ್ರಿಗಳು ಆದೇಶ ಮಾಡಿ ಬಂಧಿಸ್ಬೇಕಂತ ಹೇಳಿ ಸೂಚನೆ ಕೊಡ್ತಾರೆ. ಅದೇ ಕಾಂಗ್ರೆಸ್ ಸರ್ಕಾರ ಇದ್ರೆ ಬಂಧಿಸ್ತಿರ್ಲಿಲ್ಲ, ನಮ್ಮ ಸರ್ಕಾರ ಬಂಧಿಸಿದೆ. ನಮ್ಮ ಮುಖ್ಯಮಂತ್ರಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ಆದೇಶ ಮಾಡಿದ್ರೆ ಬಂಧಿಸ್ಬೇಕಂತ ನಿರ್ದೇಶನ ಅಂತ ಹೇಳಿದ್ರೆ ಅದ್ರ ಪ್ರತಿಫಲ 100ಕ್ಕೂ ಹೆಚ್ಚು ಜನರು ಬಂಧಿಸಿದೀವಿ ನಾವು ಈಗಾಗಲೇ. ಬಂಧಿಸಿದ್ದು ಒಂದು ಸಾಧನೆ ಅಂತ ಹೇಳ್ಕೊಂಡ್ಬಿಡ್ತಿರಲ್ಲ. ಅದಾದ್ಮೇಲೆ ರೇಣುಕಾಚಾರ್ಯ ಅವರೇ, ನೋಡೋಣ ನಿಮ್ಮ ಸರ್ಕಾರ ಹೇಳಿ ಸರ್ಕಾರನ, ಅಥವಾ ತಾಕತ್ ಇಲ್ದೇ ಇರೋ ಸರ್ಕಾರ ಅನ್ನೋದನ್ನ ಪ್ರೂವ್ ಮಾಡಿಸಿ ಸರ್, ನೋಡೋಣ. ಈಗ ಅದು ಬಹಿರಂಗವಾಗಿ ಚಾಲೆಂಜ್ ಹಾಕಿದ್ದಾರೆ, ಪ್ರೂವ್ ಮಾಡಿಸಿ ಸರ್, ನೋಡೋಣ. ಥ್ಯಾಂಕ್ ಯು, ಸರ್ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕೆ. ಇದು ಶಾಸಕರು ಹೇಳ್ತಾ ಇದ್ದಂತ ಮಾತು. ಆದ್ರೆ ಈ ಸರ್ಕಾರದ ಮೇಲೆ ಈ ವಿಚಾರದಲ್ಲಿ ಮಾತ್ರ ನಂಬಿಕೆ ವಿಶ್ವಾಸಗಳಿಲ್ಲ. ಕೇವಲ ಮಾತಿನ ಮಲ್ಲರು ಮಾತಿನ ಶೂರರಾಗಿದ್ದಾರೆ. ಅಂಥ ನಿರ್ಧಾರವನ್ನ ತೆಗೆದುಕೊಳ್ಳುವಂಥ ಗಟ್ಟಿತನ ಒಬ್ಬರಿಗೂ ಇಲ್ಲ. ಮಾತಲ್ಲಿ ಮಾತಾಡಿ ಅಯ್ಯಯ್ಯೋ ಏನ್ ಮಾತುಗಳು, ಆ ಅಕ್ಷರಗಳೇ ಗಾಬರಿ ಆಗ್ಬಿಡ್ಬೇಕು. ನನ್ನ ಅಕ್ಷರಗಳಿಗೂ ಅಷ್ಟೊಂದು ಬೆಲೆ ಇದೆಯೇ, ಅಂಥದ್ದೆಲ್ಲ ಇದೆಯೇ ಅಂತ ಹೇಳಿ ನಮ್ಮ ಜೊತೆಗೆ ಬಿಜೆಪಿ ಮುಖಂಡರಾಗಿರುವಂಥ ಗೋಮತ್ಸದವರಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಸರ್, ಈಗ ಸರ್ಕಾರ ಈ ವಿಚಾರದಲ್ಲಿ ಏನ್ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ಳೋಕೆ ಸಾಧ್ಯ ಆಗತ್ತೆ? ಜಮೀರ್ ಅವರು ಪದೇ ಪದೇ ಗಲಭೆಕೋರರಿಗೆ ಸಹಾಯ ಮಾಡೋದು, ಅವರ ನೆರವಿಗೆ ನಿಂತ್ಕೊಳ್ಳುವಂತ ವಿಚಾರದಲ್ಲಿ ಮಾನ್ಯ ಗೋಮತ್ಸುದನ್ ಅವರೇ. ಸರ್, ಇದು ಮೊದಲನೇ ಬಾರಿಯಲ್ಲ. ಕೆಜೆಹಳ್ಳಿ ಡಿಜೆಹಳ್ಳಿನಲ್ಲೂ ನಡೀತು, ಅದಕ್ಕಿಂತ ಮುಂಚೆ ನಡೆದಂತ ಒಂದು ಬೆಂಗಳೂರು ಸಹ ನಡೀತು, ಇದು ಶಾಂತಿನಗರದ ಗಲಾಟೆಯಲ್ಲೂ ಇದು ನಡೀತು. ಮತ್ತೆ ಯಾರು ಕೋರ್ಟ್ ನಿಂದ ಬಿಡುಗಡೆ ಆಗ್ತಾರೆ ಅವ್ರಿಗೆ ಮೆರವಣಿಗೆ ಮಾಡ್ಕೊಂಡು ಕರ್ಕೊಂಡು ಹೋಗುವಂತದ್ದು ನಾವು ನೋಡಿದೀವಿ. ಇದು ಅವರ ವೋಟ್ ಬ್ಯಾಂಕಿನ ರಾಜಕಾರಣ. ಇದು ಕಾಂಗ್ರೆಸ್ನವರ ಸಂಪೂರ್ಣ ಬೆಂಬಲವಿರುವಂತಹ ವೋಟ್ ಬ್ಯಾಂಕಿನ ರಾಜಕಾರಣ ಅವರು. ಇವತ್ತು ಜಮೀರ್ ಅಹಮದ್ ಅವರು ಹಿ ಹ್ಯಾಸ್ ಬಿಕಮ್ ಸೂಪರ್ ಕಾಂಗ್ರೆಸ್ ಲೀಡರ್ ಅಬೌವ್ ಎವ್ರಿಬಡಿ. ಆ ಸ್ಥಿತಿ ನಿರ್ಮಾಣ ಆಗೋಗ್ಬಿಟ್ಟಿದೆ. ಕ್ರಮ ತೆಗೆದುಕೊಳ್ಳಕ್ ನಾನು ಹೇಳ್ತಾ ಇರೋದವ್ರು ಏನೋ ಒಂದೆರಡು ಜನಕ್ಕೆ ನಾನು ಫುಡ್ ಕಿಟ್ ಕೊಡ್ತೀನಿ ಅಂತಂದ್ರೆ ಅದಕ್ಕೆ ನಾವು ಅಡ್ಡ ಬರೋಕ್ಕೂ ಆಗಲ್ಲ ಅಲ್ವಾ? ಬಟ್ ಗಲಭೆಕೋರರಿಗೆ ಸಹಾಯವನ್ನ ಮಾಡೋದು ಕೂಡ ಅಷ್ಟೇ ಅಪರಾಧ. ಅವ್ರ ಉದ್ದೇಶ ಗಲಭೆಕೋರರು ಕೊಡೋದು ಅಂತ ಹೇಳಿ, ಆದ್ರೆ ಹೇಳುವಂತದ್ದು ನಾನು ಬಡವರು ಕೊಡ್ತೀನಿ ಅಂತ, ಏನಂತ ಮಾಡೋದು ಅದನ್ನ? ಇದನ್ನೆಲ್ಲ ಪ್ರೂವ್ ಮಾಡೋದು ಹೇಗೆ? ಅದು ಸಮಸ್ಯೆ ಇರುವಂತದ್ದು. ಸೊ ಹಾಗಿದ್ದಾಗ ತಾವು ಹೇಳ್ತಾ ಇರುವಂತದ್ದು ಸರ್ಕಾರ ಏನು ಮಾಡ್ಲಾರ್ದೆ ಅಸಹಾಯಕರಾಗಿದ್ದೀವಿ ಅಂತ ಹೇಳಿ. ಅಸಹಾಯಕರಂತಲ್ಲ ನಾನು ಹೇಳ್ತಾ ಇರೋದು, ಯೋಚನೆ ಮಾಡಿ ಕ್ರಮ ತೆಗೆದುಕೊಳ್ಬೇಕಾಗತ್ತೆ. ಆದ್ರೆ ನನಗನ್ಸೋದು ಪ್ರಜಾಪ್ರಭುತ್ವದಲ್ಲಿ ಅನೇಕ ಬಾರಿ ಜನಗಳೇ ಬುದ್ಧಿ ಕಲಿಸ್ಬೇಕೇ ವಿನಃ ಬೇರೆ ದಾರಿ ಇರುವುದಿಲ್ಲ. ಓಕೆ, ಧನ್ಯವಾದಗಳು ಗೋಮತ್ಸುದನ್ ಅವರು ಪಬ್ಲಿಕ್ ಜೊತೆಗೆ ಮಾತನಾಡಿದಕ್ಕೆ. ಸರ್ಕಾರ ಅಸಹಾಯಕವಾಗಿದೆ. ಇಂತಿ ಬಿ ಜೆಡ್ ಜಮೀರ್ ಅಹಮದ್ ಖಾನ್ ಶಾಸಕರು, ಮಾಜಿ ಸಚಿವರು, ದಿನಾಂಕ 29/4 ಶುಕ್ರವಾರ ಅಂದರೆ ಇವತ್ತೇ ಬಂಧನವಾಗಿರುವಂಥ ಬಡ ಕುಟುಂಬಗಳ ತಾಯಂದಿರಿಗೆ, ಹೆಣ್ಣು ಮಕ್ಕಳಿಗೆ, ಪುಟ್ಟ ಮಕ್ಕಳಿಗೆ ಪವಿತ್ರ ರಂಜಾನ್ ಹಬ್ಬವನ್ನು ಆಚರಣೆಗೆ ಸಹಾಯ ಹಸ್ತ ಅಂತ ಹೇಳಿ ಹಾಕಿಕೊಡ್ತಾರೆ. ಹುಬ್ಬಳ್ಳಿ ಗಲಭೆಯ ಪ್ರಕರಣ ಅಂತ ಹೇಳಿ ಹಾಕುವಂಥದ್ದು ವರ್ಷಕ್ಕೊಮ್ಮೆ ಬರುವಂಥ ಪವಿತ್ರ ರಂಜಾನ್ ಹಬ್ಬದ ಸಮಯದಲ್ಲಿ ಹಬ್ಬ ಆಚರಣೆ ಮಾಡಿ ಪವಿತ್ರ ನಮಾಜ್ ವೇಳೆ ತಪ್ಪು ಮಾಡಿರುವವರಿಗೆ ಶಿಕ್ಷೆಯಾಗಿ ಮತ್ತೊಮ್ಮೆ ತಪ್ಪು ಮಾಡದಂತೆ ಬುದ್ಧಿ ನೀಡಲೆಂದು ಅಲ್ಲಾನಲ್ಲಿ ನಾನು ದೇವರಲ್ಲಿ ಪ್ರಾರ್ಥಿಸಿ ಅನ್ಮೆಕ್ಕಾದಲ್ಲಿ ಪವಿತ್ರ ರಂಜಾನ್ ಆಚರಣೆ ಸೇವೆಯಲ್ಲಿ ತೊಡಗಿಸಿಕೊಂಡಿರೋದ್ರಿಂದ ನಮ್ಮ ತಂಡದ ಸ್ನೇಹಿತರೆಲ್ಲರೂ ಕೂಡ ಒಟ್ಟಾಗಿ ಸಹಾಯ ಮಾಡೋಕೆ ಮುಂದಾಗ್ತಾರೆ। ಆ ಕುಟುಂಬದ ತಾಯಂದಿರಿಗೆ ಹೆಣ್ಣು ಮಕ್ಕಳಿಗೆ ಫುಡ್ ಕಿಟ್ ಹಾಗೂ ಪ್ರತಿ ಕುಟುಂಬಕ್ಕೆ 5000 ರೂಪಾಯಿಗಳ ದಾನ ಸಹಾಯ ಮಾಡಲಿದ್ದೇವೆ ಅಂತ ಹಾಕಿದ್ದಾರೆ। ಇದು ಒಂದು ಮೆಸೇಜ್, ಯಾರಿಗೆ? ಗಲಭೆ